ನಮ್ಮ ಭಾರತೀಯ ಆಹಾರ ಕ್ರಮದಲ್ಲಿ ಮಜ್ಜಿಗೆ ಕಂಪಲ್ಸರಿ. ಮಜ್ಜಿಗೆ ಕುಡಿರಿ ಅಂತ ಅಂದರೆ ಅಯ್ಯೋ ಮಜ್ಜಿಗೆ ಕುಡಿದ್ರೆ ಶೀತ ಆಗತ್ತೆ ಅನ್ನೋದನ್ನು ಕೇಳಿದ್ದೀರಿ. ಹಾಗಾದರೆ ಮಜ್ಜಿಗೆಯನ್ನು ಯಾಕೆ ಕುಡಿಬೇಕು, ಇದರ ಉಪಯೋಗಗಳೇನು ಎನ್ನುವ ವಿಚಾರವನ್ನು ಇಂದು ನೋಡೋಣ. ಮಜ್ಜಿಗೆ ಒಂದು ಸಂಪೂರ್ಣ ಆಹಾರ ಅಂದರೆ ತಪ್ಪಾಗಲ್ಲ. ಇದರಲ್ಲಿ ವಿಟಮಿನ್ಗಳು, ಕಾರ್ಬೋಹೈಡ್ರೇಟ್, ಮಿನರಲ್ಗಳು, ಪ್ರೋಟೀನ್ ಹಾಗೂ ಅತಿ ಕಡಿಮೆ ಬೊಜ್ಜು ಇರುವ ಕಾರಣ ಇದನ್ನು ಕುಡಿದ್ರೆ ದಿನವಿಡೀ ಬೇಕಾಗುವ ಪೋಷಕಾಂಶ ನಮಗೆ ಸಿಗತ್ತೆ. ಮಜ್ಜಿಗೆಯಲ್ಲಿ 90% ನೀರು ಇರುವ ಕಾರಣ ದೇಹದ ದಣಿವನ್ನು, ನಿತ್ರಾಣವನ್ನು ಹೋಗಲಾಡಿಸುತ್ತೆ. ಇನ್ನು ಹೆಂಗಸರು ಮೆನೋಪಾಸ್ ಸಮಯದಲ್ಲಿ ಅನುಭವಿಸುವಂತಹ ಮೈ ಉರಿ, ಪಾದ ಉರಿ, ದೇಹದ ತೂಕ ವೃದ್ಧಿ, ಮಾನಸಿಕ ಖಿನ್ನತೆಗಳನ್ನು ಮಜ್ಜಿಗೆ ಸುಲಭದಲ್ಲಿ ನಿವಾರಣೆ ಮಾಡುತ್ತೆ. ಈಗಿನ ಆಹಾರದಲ್ಲಿ ಜಿಡ್ಡಿನ ಆಹಾರವೇ ಹೆಚ್ಚು. ಇಂತಹ ಆಹಾರ ಚೆನ್ನಾಗಿ ತಿಂದು ಹೊಟ್ಟೆ ತುಂಬಿದಾಗ ಆಲಸ್ಯ, ಸೋಮಾರಿತನ, ಜಡತ್ವ, ಹೊಟ್ಟೆ ಉಬ್ಬರ ನಮ್ಮನ್ನು ಕಾಡುತ್ತೆ. ಇಂತಹ ಸಂದರ್ಭದಲ್ಲಿ ಮಜ್ಜಿಗೆ ಕುಡಿದ್ರೆ ಆಲಸ್ಯ, ಉಬ್ಬರಿಕೆಯಂತಹ ಸಮಸ್ಯೆಗಳು ನಿವಾರಣೆಯಾಗತ್ತೆ. ಮಜ್ಜಿಗೆಯಲ್ಲಿ ಜೀರ್ಣಶಕ್ತಿ ವೃದ್ಧಿಸುವ ಹಾಗೂ ಪಚನಕ್ರಿಯೆಯನ್ನು ಹೆಚ್ಚಿಸುವಂತಹ ಗುಣ ಇದೆ. ಇನ್ನು ನಮ್ಮ ಜಠರದಲ್ಲಿರುವಂತಹ ಜೀರ್ಣಕ್ರಿಯೆಗೆ ಪೂರಕವಾಗಿರುವ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಕೂಡ ಸಹಾಯ ಮಾಡುತ್ತೆ. ಮಜ್ಜಿಗೆಯ ಪ್ರಭಾವ ಎಷ್ಟರ ಮಟ್ಟಿಗೆ ಇದೆ ಅಂತ ಅಂದರೆ, ಯಾವುದೇ ಆಹಾರವನ್ನು ಮಜ್ಜಿಗೆಯೊಂದಿಗೆ ತಿಂದರೆ ಅದು ಸುಲಭವಾಗಿ ಜೀರ್ಣವಾಗುತ್ತೆ. ಹೊಟ್ಟೆಯಲ್ಲಿನ ಹುಣ್ಣಿನಿಂದ ಹಿಡಿದು ಕರುಳಿನ ಕ್ಯಾನ್ಸರ್ವರೆಗೂ ಯಾವುದೇ ಸಮಸ್ಯೆಗಳನ್ನು ನಿವಾರಿಸುವಲ್ಲಿ ಮಜ್ಜಿಗೆ ಸಹಾಯ ಮಾಡುತ್ತೆ. ಇನ್ನು ಕ್ಯಾಲ್ಸಿಯಂ ಕೊರತೆ ಇರುವವರಿಗೆ ಮಜ್ಜಿಗೆ ತುಂಬ ಸಹಾಯ ಮಾಡುತ್ತೆ. ಹಾಲಿನಲ್ಲಿರುವಷ್ಟೇ ಕ್ಯಾಲ್ಸಿಯಂ ಇದರಲ್ಲಿದೆ. ವಿಶೇಷ ಏನಪ್ಪ ಅಂತಂದರೆ, ಹಾಲಿನಲ್ಲಿರುವ ಕೊಬ್ಬಿನಾಂಶದ 1/4 ಕೊಬ್ಬು ಕೂಡ ಇದರಲ್ಲಿಲ್ಲ. ಹಾಗಾಗಿ ಹಾಲು ಕುಡಿದ್ರೆ ದಪ್ಪ ಆಗ್ತೀನಿ ಅನ್ನೋರು ಮಜ್ಜಿಗೆಯನ್ನು ಕುಡಿಬಹುದು. ಇನ್ನು ಮಜ್ಜಿಗೆಯಲ್ಲಿ ವಿಟಮಿನ್ ಬಿ ಮತ್ತು ಡಿ ಅಧಿಕವಾಗಿ ಕಂಡುಬರುವ ಕಾರಣ ದೇಹದ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುತ್ತೆ ಹಾಗೂ ನರಗಳಿಗೆ ಬಲವನ್ನು ಕೊಡುತ್ತೆ. ಹಾಗಾಗಿ ಮಜ್ಜಿಗೆ ಕುಡಿದ್ರೆ ಶೀತವಾಗತ್ತೆ ಅನ್ನೋದು ಭ್ರಮೆ. ಮಜ್ಜಿಗೆಯಿಂದ ರಕ್ತದ ಒತ್ತಡ ಮತ್ತು ಹಲವಾರು ಹೃದಯ ಸಂಬಂಧಿ ಕಾಯಿಲೆಗಳು ಗುಣವಾಗುತ್ತೆ. ಮೂಲವ್ಯಾಧಿ ಮತ್ತು ಮಲಬದ್ಧತೆಗೆ ಮಜ್ಜಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಇನ್ನು ದೇಹದ ತೂಕ ಕಡಿಮೆ ಮಾಡಲು ಒಂದು ಹೊತ್ತಿನ ಆಹಾರದ ಬದಲು ಮಜ್ಜಿಗೆಯನ್ನು ಕುಡಿರಿ. ಸುಲಭವಾಗಿ ದೇಹದ ತೂಕ ಇಳಿಯುತ್ತೆ. ಮಜ್ಜಿಗೆಯು ಚರ್ಮ ರೋಗಕ್ಕೂ ಪರಿಹಾರವನ್ನು ಕೊಡುತ್ತೆ. ಇದನ್ನು ದಿನನಿತ್ಯ ಸೇವಿಸಬಹುದು ಅಥವಾ ಚರ್ಮಕ್ಕೆ ಲೇಪಿಸಬಹುದು. ನಿದ್ರೆ ಬಾರದವರು ಮಲಗುವ ಮೊದಲು ಒಂದು ಲೋಟ ಮಜ್ಜಿಗೆಯನ್ನು ಕುಡಿರಿ. ನಿದ್ರೆ ಚೆನ್ನಾಗಿ ಬರುತ್ತೆ. ಮಜ್ಜಿಗೆಯನ್ನು ದಿನನಿತ್ಯ ಒಂದು ಲೋಟದಿಂದ ಹಿಡಿದು 1 ಲೀಟರ್ವರೆಗೆ ಕುಡಿಬಹುದು. ಇಷ್ಟೆಲ್ಲ ಉಪಯೋಗಗಳಿರುವ ಮಜ್ಜಿಗೆಯನ್ನು ನಮ್ಮ ದಿನನಿತ್ಯದ ಆಹಾರವಾಗಿಸೋಣ.